ಚಕ್ರವರ್ತಿ ಮ್ಯಾಕ್ಸಿಮಿಯನ್ ಇವರ ಯೋಧರ ತೇಬಾನ್ ಪ್ರಾಂತ್ಯದ ದಂಡನಾಯಕನೇ ಮೌರಿಸ್, ಇಂದಿನ ಸಂತ ಮೌರಿಸ್. ಉತ್ತರ ಈಜಿಪ್ಟಿನ ಯುವ ಕ್ರೈಸ್ತರೇ ಈ ಆರ್ಮಿಯ ಸೈನಿಕರಾಗಿದ್ದರು. ಒಕ್ಟಡುರೂಮ್ ಅಂದರೆ ಇಂದಿನ ಸ್ವಿಟ್ಜರ್ಲ್ಯಾಂಡ್ನ ಸೈನಿಕರಿಗೆ ವಿಜಯದ ಸಂಕೇತವಾಗಿ ತಮ್ಮನ್ನೇ ತ್ಯಾಗ ಮಾಡಲು ಚಕ್ರವರ್ತಿ ಆಜ್ಞಾಪಿಸಿದಾಗ ಮೌರಿಸ್ ಮತ್ತು ಇನ್ನಿಬ್ಬರು ನಾಯಕರು ಸೈನಿಕರನ್ನು ಆಗೌನಂ ಪ್ರಾಂತ್ಯಕ್ಕೆ ಕರೆದೊಯ್ದು ರಕ್ಷಿಸಿದರು. ಜೀವ ಕೊಟ್ಟೆವು ಆದರೆ ಪಾಪದಲ್ಲಿ ಬೀಳಲಾರೆವು ಎಂಬ ನಿಲ್ಲುವ ತಳೆದ ಮೌರಿಸ್ ಮತ್ತು ಸಂಗಡಿಗರು ಸೈನಿಕರನ್ನು ಉತ್ತೇಜಿಸಿ ಒಳಿತಿಗಾಗಿ ಶ್ರಮಿಸಿದರು. ಆದರೆ ಚಕ್ರವರ್ತಿ ಮ್ಯಾಕ್ಸಿಮಿಯನ್ ಇವರ ಆಜ್ಞೆಯ ಮೇರೆಗೆ ಆತನ ಉಳಿದ ಸೈನಿಕರಿಂದ 6,600 ಸೈನಿಕರ ಕಗ್ಗೊಲೆ ನಡೆದು ಮೌರಿಸ್ ಹುತಾತ್ಮರಾದರು. ಸಂತ ಮೌರಿಸ್ರವರೇ, ನಮಗಾಗಿ ಪ್ರಾರ್ಥಿಸರಿ.